ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ಬೆಳಗಿನ ನಾಷ್ಟಕ್ಕೆ ಅಗದಿ ರುಚಿಯಾಗಿರುವಂತಹ ಬುಸ್ ಅಂತ ಉಬ್ಬುವ ಪೂರಿ ಅದು ಮಸಾಲೆ ಪೂರಿ ರೀ ಪೂರಿ ಅಂದರೆ ಇಷ್ಟ ಆಗೋದಿಲ್ಲ ಹೇಳ್ರಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇಷ್ಟಪಟ್ಟು ತಿಂತಾರೋ ಬರೀ ಹಂಗಾದ್ರೆ ಈ ಮಸಾಲೆ ಪೂರಿನ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಆಲೂಗಡ್ಡೆಯನ್ನ ಚೆಂದಗೆ ಕುದಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಳತ್ತಿ ಇದನ್ನು ನೋಡ್ರಿ ಈ ರೀತಿ ತುರ್ಕೋಬೇಕು ಹಂಗ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಗಂಟು ಗಂಟು ಉಳಿಯೋ ಚಾನ್ಸಸ್ ಇರ್ತಾವೆ ರೀ ಆಲೂಗಡ್ಡೆ ಪೀಸಸ್ಸು ಸೊ ಹಾಗಾಗಿ ಈ ರೀತಿ ತುರಿದು ಹಾಕಿದ್ರೆ ಒಂದು ಚೂರು ಗಂಟು ಇರೋದಿಲ್ಲ ಮತ್ತು ಪೂರಿ ಮಾಡಬೇಕಾದ್ರೆ ಗಂಟು ಉಳಿದ್ಬಿಟ್ರೆ ಪರ್ಫೆಕ್ಟಾಗಿ ಪೂರಿನೂ ಬರೋಂಗಿಲ್ಲ ಲಟ್ಸೋವಾಗ ಒಂಥರ ಕಟ್ ಕಟ್ ಆಗೋಕೆ ಶುರು ಆಗ್ತವೆ ಹಾಗಾಗಿ ಈ ರೀತಿ ತುರಿದು ರೀ ಆಲೂಗಡ್ಡೆ ಈ ಪೂರಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ ಅಂತ ಹೇಳ್ಬೋದು ರೀ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಪೂರಿ ಮಾಡೋಕತ್ತಿದ್ರೆ ಎರಡು ಆಲೂಗಡ್ಡೆಯನ್ನು ಸೇರಿಸ್ಕೋಬೋದು ರೀ ನೋಡ್ರಿ ಆಲೂಗಡ್ಡೆನ ಪೂರ್ತಿಯಾಗಿ ತುರ್ಕೊಂಡಾಯಿತು ನೆಕ್ಸ್ಟು ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳತ್ತತಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೋಬೇಕ್ರಿ ಯಾವ ಅಳತೆ ಒಳಗೆ ನಾವು ಮೈದಾ ಹಿಟ್ಟು ಗೋಧಿ ಹಿಟ್ಟು ತೊಗೊಂಡಿದ್ವಲ್ರಿ ಅರ್ಧ ಕಪ್ಪ ಒಳಗೆ ಗಿರ್ಧ ಕಪ್ಪು ಚಿರೋಟಿ ರವೆ ತೊಗೊಂಡಿ ಸ್ವಲ್ಪ ಅರಿಶಿನ ರೀ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಸೇರಿಸ್ಕೋಬೋದು ಇನ್ನೂ ಒಂದು ಅರ್ಧ ಚಮಚಾದಷ್ಟು ಧನಿಯಾ ಪುಡಿ ಅರ್ಧ ಚಮಚಾದಷ್ಟು ಗರಂ ಮಸಾಲ ಪುಡಿ ಸೇರಿಸ್ಕೋಬೇಕು ರೀ ಅದಾದಮೇಲೆ ಒಂದು ಅರ್ಧ ಅಜ್ವೈನ್ ಅಥವಾ ಓಮ್ ಓಮ್ಕಾಳನ್ನು ಸೇರಿಸ್ಕೊಂಡತ್ರಿ ಸ್ವಲ್ಪ ಕಸೂರಿ ಮೆತ್ತಿನ ಸೇರಿಸ್ಕೊಳಾತೈತ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕ್ರಿ ಹಂಗೆ ಸಣ್ಣದಾಗಿ ಕಟ್ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡತ್ತಿ ಸ್ವಲ್ಪೇ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೈತ್ರಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಪೂರಿ ಸಾಫ್ಟಾಗಿ ಬರ್ತಾವ್ರಿ ಈಗ ನೋಡಿರಿ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ರೀ ಇದ್ರೊಳಗೆ ಎಲ್ಲ ಮಸಾಲೆ ಸೇರಿಸಿರೋದ್ರಿಂದ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ಜಸ್ಟ್ ಈ ಥರ ಪೂರಿ ಮಾಡಿಕೊಟ್ರೂ ಹಂಗೆ ತಿಂತಾರೆ ಯಾವ ಚಟ್ನಿ ಯಾವುದು ಸಾಂಬಾರು ಪಲ್ಯ ಏನು ಬೇಕಾಗಿಲ್ಲ ರೀ ಜಸ್ಟ್ ಪೂರಿ ಮಾಡಿಕೊಟ್ರೆ ಅದನ್ನು ಇಷ್ಟಪಟ್ಟು ತಿಂತರು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ಪೂರಿ ಮಾಡೋಕೆ ಒಳ್ಳೆ ಹದ ಕೂಡ ಬಂದೈತಿ ಈ ರೀತಿ ಮುಟ್ಗಿ ಮಾಡಿದ್ರೆ ಉಂಡೆ ಥರ ಆಗಬೇಕು ರೀ ಪೂರಿ ಹಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆಂದಾಗೆ ನಾವು ಪೂರಿ ಹಿಟ್ಟನ್ನು ನಾತ್ಕೋತೇವಲ್ಲ ಅದ ಹದ್ದೊಳಗೆ ನಾತ್ಕೋಬೇಕಾಗ್ತದೆ ರೀ ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ಮೆತ್ತಗೂ ಅಲ್ಲ ಆ ಹದದೊಳಗೆ ಹಿಟ್ಟನ್ನು ನಾತ್ಕೋಬೇಕು ಸ್ವಲ್ಪ ಸ್ವಲ್ಪನ ನೀರು ಸೇರಿಸ್ಕೊ ಪೂರಿ ಹಿಟ್ಟನ್ನು ನಾದ್ಕೊಳ್ಳೋ ಚಲೋ ರೀ ಒಂದೇ ಸಾರಿ ನೀರು ಹಾಕಿಬಿಟ್ಟು ಅಂದ್ರೆ ಆಗಿಬಿಟ್ರೆ ಏನು ಮಾಡೋಕ್ಕಾಗಂಗಿಲ್ಲ ಗಟ್ಟಿ ಆದರೆ ಇನ್ನೂ ಎಕ್ಸ್ಟ್ರಾ ನೀರು ಸೇರಿಸ್ಕೋಬೋದು ರೀ ಈ ಮಸಾಲೆ ಪೂರಿ ಮಾಡೋಕೆ ಭಾಳ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ರೀ ಜಸ್ಟ್ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ನ ಉಪ್ಯೋಗಿಸ್ಕೊಂಡು ಪಟ್ ಅಂತ ಹೇಳಿ ರುಚಿಯಾಗಿರೋ ಮಸಾಲೆ ಪೂರಿನ ಮಾಡ್ಕೊಬೋದು ನೋಡ್ರಿ ಈಗ ಹಿಟ್ಟನ್ನು ಚೆಂದಾಗಿ ಈ ಥರ ಒಂದೆರಡು ನಿಮಿಷ ನಾತ್ಕೋಬೇಕು ರೀ ಬರೀ ಮೈದಾ ಹಿಟ್ಟೊಳ ಹೋದ್ರೆ ರಬ್ಬರ್ ಗತಿ ಆಗ್ತವೆ ಸೊ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಚಿರೋಟಿ ರವೆ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟಾಗಿರೋ ಪೂರಿ ರೀ ಈಗ ನೋಡಿರಿ ಚೆಂದಾಗ ಹಿಟ್ಟನ್ನು ನಾತ್ಕೊಂಡಾದ್ಮೇಲೆ ಹತ್ತು ನಿಮಿಷ ನೆನೆಯಾಗಿ ನೋಡಿ ಈಗ ಹತ್ತು ನಿಮಿಷ ಆಯಿತು ಹಿಟ್ಟು ಚೆಂದಾಗೆ ನೆನೆದೈತಿ ಜಾಸ್ತಿ ಏನು ನೆನೆಸ್ಕೊಳ್ಳೋದು ಬೇಡ್ರಿ ಜಸ್ಟ್ ಹತ್ತೇ ನಿಮಿಷ ಸಾಕು ಈ ಮಸಾಲೆ ಪೂರಿ ಹಿಟ್ಟು ನೆನೆಯಾಕ್ರಿ ನೋಡ್ರಿಗ ಒಂದು ನಿಮಿಷ ಜಸ್ಟ್ ಹಂಗೆ ಕೈಯಿಂದ ಈ ಥರ ನಾದ್ಕೊಳತ್ತತಿ ಎಷ್ಟು ನಾವು ಚೆಂದಗೆ ನಾತ್ಕೋತೇವಲ್ಲ ರೀ ಅಷ್ಟು ಚೆಂದ ಪೂರಿ ಬರ್ತಾವು ಈಗ ನೋಡ್ರಿ ನಾತ್ಕೊಂಡಾದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡ್ರಿ ಒಂದೊಂದು ಹುಳಿ ರೆಡಿ ಮಾಡ್ಕೊಳತ್ತತಿ ನೀವು ಸೇಮ್ ಪೂರಿ ಏನು ಮಾಡಬೇಕಾದ್ರೆ ಹುಳ್ಳಿ ತೊಗೊತಿರಲ್ರಿ ಅಷ್ಟಷ್ಟೇ ಹಿಟ್ಟು ತೊಗೋಬೇಕು ಭಾಳನು ಅಲ್ಲ ಕಮ್ಮಿನೂ ರೀ ಮೀಡಿಯಮ್ ಅಳತೆ ಒಳಗೆ ಹಿಟ್ಟನ್ನು ತೊಗೊಂಡಿ ಒಂದೊಂದು ಉಂಡೆ ಮಾಡಿ ಇಡತ್ತದ ನೋಡ್ರಿ ನೋಡಿರಿ ನಾನೀಗ ಫಸ್ಟ್ ಬ್ಯಾಚ್ ಒಳಗೆ ಐದು ಪೂರಿನ ಕರ್ಕೊಳಾತೇನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಂದಾಗೆ ಪೂರಿನ ಈಗ ಲಟ್ಟಿಸ್ಕೋಬೇಕ್ರಿ ನೀವು ಹಿಟ್ಟು ಹಚ್ಕೊಂಡು ಕೂಡ ಲಟ್ಟಿಸ್ಕೋಬೋದು ನಿಮ್ಮ ಚಾಯ್ಸ್ ರೀ ನೋಡ್ರಿ ಈಗ ಪೂರ್ತಿ ತೆಳ್ಳಗೆ ಲಟ್ಸ್ಕೋಬಾರ್ದು ರೀ ಪೂರ್ತಿ ಬಿಟ್ರೆ ಹಪ್ಪಳ ಥರ ಆಗ್ತಾವೆ ಸೊ ಹಂಗಾಗಿ ದಂಡಿ ದಂಡಿ ಅಷ್ಟು ಮೀಡಿಯಮ್ ಆಗಿ ಲಟ್ಸ್ಕೊಬೇಕು ಪೂರ್ತಿ ತೆಳ್ಳಗನೂ ಅಲ್ಲ ಪೂರ್ತಿ ದಪ್ಪನೂ ಅಲ್ಲ ಆ ರೀತಿ ಪೂರಿನ ರೀ ನೋಡಿರಿ ಈ ರೀತಿ ಇಷ್ಟಾದ್ರೆ ಸಾಕು ಇದಕ್ಕಿಂತ ದೊಡ್ಡ ಆದ್ರೆ ಹಪ್ಪಳಾಗಿಬಿಡ್ತಾವೆ ಉಬ್ಬೋದೇ ಇಲ್ಲ ನೋಡ್ರಿ ಈ ರೀತಿ ನಾನು ಐದೈದು ಪೂರಿನ ಲಟ್ಸ್ಕೊಂಡು ಇಟ್ಕೊಳತ್ತೇನಿ ಒಮ್ಮೆ ಹತ್ತು ಹನ್ನೆರಡು ಆ ಥರ ಲಟ್ಸ್ಕೊಂಡು ಇಟ್ಕೊಂಡ್ರೆ ಕರಿಬೇಕಾದ್ರೆ ಚೆಂದಾಗೆ ಉಬ್ಬಂಗಿಲ್ಲರಿ ಭಾಳ ಹೊತ್ತಾಗಿಬಿಟ್ರೆ ಸೊ ಹಾಗಾಗಿ ಒಂದು ಐದೈದು ಮಾಡಿ ಲಟ್ಸ್ಕೊಳ್ಳೋದು ಮತ್ತು ಅವಾಗಿಂದವಾಗ ಎಣ್ಣೆ ಬಿಡೋದು ರೀ ಪರ್ಫೆಕ್ಟಾಗಿ ಬರ್ತಾವ ಪೂರಿ ಮಕ್ಕಳು ಲಂಚ್ ಬಾಕ್ಸಿಗೂ ಇದನ್ನು ಕೊಟ್ಟು ಕಳ್ಸಿದ್ರೆ ಅಗದಿ ಇಷ್ಟಪಟ್ಟು ತಿಂತಾರೆ ಆರಿದ ಮ್ಯಾಲೂ ಕೂಡ ಅದರೊಳಗೆ ಮಸಾಲೆ ಎಲ್ಲ ಇರ್ತತ್ತಲ್ರಿ ಅಗದಿ ಟೇಸ್ಟ್ ಅನ್ನಿಸ್ತಾವು ತಿನ್ಬೇಕಾದ್ರೆ ಈಗ ನಾನು ಐದು ಪೂರಿನ ಲಟ್ಸ್ಕೊಂಡು ಇಟ್ಕೊಂಡೇನಿ ಈಗ ಎಣ್ಣೆ ಒಳಗೆ ಚೆಂದಗೆ ಕರಿಬೇಕ್ರಿ ಇವನ್ನೆಲ್ಲ ನೋಡ್ರಿಗ ಎಣ್ಣೆ ಚೆಂದಗೆ ಕಾದತ್ತಿ ಆದರೆ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಪೂರಿನ ಕರ್ಕೋಬೇಕಾಗ್ತತಿ ಎಣ್ಣೆ ಪೂರ್ತಿ ಕಾದಿದ್ರೂ ಬೇಗ ಹೊತ್ತು ಬಿಡ್ತಾವ್ರಿ ಹಾಗಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಚಂದಾಗೆ ಈ ರೀತಿ ಪೂರಿನ ಕರ್ಕೋಬೇಕ್ರಿ ನೋಡ್ರಿಗ ಎಷ್ಟು ಚಂದ ಉಬ್ಬಾತಾವ ನಿಮ್ಗೆ ಗೊತ್ತಾಗತ್ತಿರ್ಬೋದು ನೀವು ಭಾಳ ಲಟ್ಸಿ ಬಿಟ್ರಂತೂ ಒಟ್ಟ ಉಬ್ಬುದ ಇಲ್ಲ ಎಲ್ಲ ಮಸಾಲೆ ಹಾಕಿದ್ದೇವಲ್ರಿ ಕರಿಬೇಕಾದ್ರಂತೂ ಒಳ್ಳೆ ಘಮ ಬರಾತಿತ್ತು ಮಸಾಲೆ ಪೂರಿದು ಸೊ ನೋಡಿರಿ ಮ್ಯಾಲೆ ಕೆಳಗೆ ಮಾಡಿಕೊಂಡು ಚೆಂದಾಗೆ ಪೂರಿನ ಕರ್ಕೋಬೇಕು ಫೈನಲ್ ಆಗಿ ಪೂರಿ ರೆಡಿ ಆಯ್ತು ನೋಡಿರಿ ಮಸಾಲೆ ಪೂರಿ ಅಗ್ದಿ ಪಟಾಪಟ್ಟಾಗ್ತಾವ್ರಿ ಪೂರಿ ಏನು ಟೈಮ್ ಜಾಸ್ತಿನೂ ಬೇಕಾಗಂಗಿಲ್ಲ ಬೆಳಗಿನ ತಿಂಡಿಗೆ ಇಲ್ಲ ಅಂದರೆ ಯಾರಾದರೂ ಗೆಸ್ಟ್ ಬಂದಾಗ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನಿಸ್ದಾಗಲೂ ಕೂಡ ನೀವು ಈ ಮಸಾಲೆ ಪೂರಿನ ಮಾಡ್ಬೋದು ನಮ್ಮ ಮನೆಯಾಗಂತೂ ಈ ಮಸಾಲೆ ಪೂರಿನ ಭಾಳ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೀವು ಕೂಡ ಇಷ್ಟಪಡ್ತೀರಿ ಅಂತ ಅನ್ಕೊಳ್ತೇನೆ ಇವತ್ತಿನ ರೆಸಿಪಿನ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತಷ್ಟು ಮಗದಷ್ಟು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣಂತ್ರಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ